ಇಂದು ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲು ಬಯಸುತ್ತೇನೆ. 2000 ವರ್ಷಗಳ ಹಿಂದೆ ಯೇಸು ಭೂಮಿಗೆ ಬಂದಾಗ ದೇವರನ್ನು ನಂಬುತ್ತೇವೆ ಎಂದು ಹೇಳಿಕೊಂಡ ಜನರು ಯೇಸುವನ್ನು ಶಿಲುಬೆಗೆ ಹಾಕಲು ಕಾರಣವೇನು? ಅವರು ಏಕೆ ಹಾಗೆ ಮಾಡಿದರು? ಹಲವು ಕಾರಣಗಳಿರಬೇಕು. ದೊಡ್ಡ ಕಾರಣವೇನೆಂದರೆ ಅವರಿಗೆ ಯೇಸು ಕ್ರಿಸ್ತನ ನಿಜವಾದ ಗುರುತು ತಿಳಿದಿರಲಿಲ್ಲ. ಯೇಸು ಈ ಭೂಮಿಗೆ ಶರೀರದಲ್ಲಿ ಬಂದ ದೇವರು ಎಂದು ಅವರು ನಂಬಿದ್ದರೆ ಮತ್ತು ಸಂಪೂರ್ಣವಾಗಿ ಅರಿತುಕೊಂಡಿದ್ದರೆ ಅವರನ್ನು ಶಿಲುಬೆಗೆ ಹಾಕಲು ಧೈರ್ಯ ಮಾಡಬಹುದೇ? ಅವರು ಅಂತಹ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಾವು ಮತ್ತಾಯನು ಅಧ್ಯಾಯ 27 ಓದಿದಾಗ ದೇವರನ್ನು ನಂಬುತ್ತೇವೆ ಎಂದು ಹೇಳಿಕೊಳ್ಳುವ ಜನರು ಯೇಸುವನ್ನು ಶಿಲುಬೆಗೇರಿಸಲು ಪ್ರಯತ್ನಿಸಿದಾಗ ಏನೆಂದು ಕೂಗಿದರು ಎಂಬುದನ್ನು ನೋಡಬಹುದು. ಅವರು ಏನೆಂದು ಹೇಳಿದರು? ಅವನನ್ನು ಶಿಲುಬೆಗೇರಿಸುವುದು ಪಾಪವಾಗಿದ್ದರೆ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಎಂದು ಕೂಗಿದರು. ನಾವು ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 24 ಓದಿದಾಗ ಅವರು ಯೇಸುವಿನ ಬಗ್ಗೆ ಹೇಗೆ ಯೋಚಿಸಿದರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಆ ಸಮಯದಲ್ಲಿ ಯಹೂದಿಗಳ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನು ಯಹೂದ್ಯ ಧರ್ಮದಿಂದ ಭಿನ್ನವಾದ ಧರ್ಮದ್ರೋಹಿಯಾಗಿದ್ದರು. ಯೇಸು ತಾನೇ ದೇವರೆಂದು ಜನರಿಗೆ ಕಲಿಸಿದರು. ತನ್ನ ವಾಕ್ಯವನ್ನು ಅನುಸರಿಸುವವರು ನಿತ್ಯಜೀವವನ್ನು ಹೊಂದುತ್ತಾರೆ ಮತ್ತು ತನ್ನ ಮಾಂಸ ಮತ್ತು ರಕ್ತವನ್ನು ತಿಂದು ಕುಡಿಯುವವರು ನಿತ್ಯಜೀವವನ್ನು ಹೊಂದುತ್ತಾರೆ ಎಂದು ಹೇಳಿದರು. ಆ ಸಮಯದಲ್ಲಿ ಜನರು ಯೇಸು ಕ್ರಿಸ್ತನಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದುವುದು ಸುಲಭ ಎಂದು ನೀವು ಭಾವಿಸುತ್ತೀರಾ? 2000 ವರ್ಷಗಳು ಕಳೆದಿವೆ. ಇಂದು ನಮ್ಮ ದೃಷ್ಟಿಕೋನದಲ್ಲಿ ನೋಡಿದರೆ ಯೇಸುವಿನಲ್ಲಿ ನಂಬಿಕೆ ಇಡುವುದು ಕಷ್ಟಕರವೆಂದು ತೋರುತ್ತಿಲ್ಲ. ನೀವು ಹಾಗೆ ಯೋಚಿಸುವುದಿಲ್ಲವೇ? ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಅವರ ವಾಕ್ಯಗಳನ್ನು ಬೋಧಿಸಿದರೆ ಸುವಾರ್ತೆ ಅಲ್ಲಿ ಇಲ್ಲಿ ಚೆನ್ನಾಗಿ ಹೋಗುತ್ತದೆ ಎಂದು ಅನಿಸುತ್ತದೆ ಅಲ್ಲವೇ? ಎಷ್ಟಾದರೂ ಸತ್ಯವೇದವನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವ ಮೂಲಕ 2000 ವರ್ಷಗಳ ಹಿಂದಿನ ಪರಿಸ್ಥಿತಿಯ ಕುರಿತು ನಾವು ಯೋಚಿಸಿದಾಗ ಇಂದು ಯೇಸುವನ್ನು ನೋಡುವಂತೆ ಆತನನ್ನು ನೋಡುವವರು ಯಾರೊಬ್ಬರೂ ಇರಲಿಲ್ಲ. ಇದು ನಿಜಕ್ಕೂ ದುರದೃಷ್ಟಕರವಾಗಿದೆ. ಈ ಕಾರಣದಿಂದಲೇ ಕ್ರಿಸ್ತನನ್ನು ತಿಳಿದುಕೊಳ್ಳುವುದು ದೇವರ ಎಲ್ಲಾ ಮರ್ಮಗಳ ಮರ್ಮವಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ. ಕೊಲೊಸೆಯವರಿಗೆ ಅಧ್ಯಾಯ 2:2 ತೆಗೆಯೋಣ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು ಅಂದರೆ ತನ್ನಲ್ಲೇ ಜ್ಞಾನವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳಿಕೊಂಡವರಾಗಿ. ಕ್ರಿಸ್ತನು ಎಲ್ಲಾ ಮರ್ಮಗಳ ಮರ್ಮವಾಗಿದ್ದಾರೆ. ಕ್ರಿಸ್ತನನ್ನು ಸರಿಯಾಗಿ ಗುರುತಿಸುವುದು ಮತ್ತು ಸ್ವೀಕರಿಸುವುದು ಸುಲಭವಲ್ಲ. ನಾವು ಕ್ರಿಸ್ತ ಎಂದು ಹೇಳಿದಾಗ ಯಾರನ್ನು ಸೂಚಿಸುತ್ತೇವೆ? ಇದು ಯೇಸು ಕ್ರಿಸ್ತನನ್ನು ಸೂಚಿಸುತ್ತದಲ್ಲವೇ? ಹಾಗಾದರೆ ಯೇಸುವಿನ ಕುರಿತು ಸತ್ಯವೇದವು ಹೇಗೆ ಪ್ರವಾದಿಸುತ್ತದೆ? ಆಕಾಶ ಮತ್ತು ಭೂಮಿ ಹಾಗೂ ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ದೇವರು ಮಗು ಮತ್ತು ಮಗನಾಗಿ ಹುಟ್ಟುತ್ತಾರೆ. ಇದನ್ನು ಯೆಶಾಯನು ಅಧ್ಯಾಯ 9:6 ಪ್ರವಾದಿಸಲಾಗಿದೆ ಅಲ್ಲವೇ? ಸತ್ಯವೇದದಲ್ಲಿ ಇಂತಹ ಪ್ರವಾದನೆಗಳಿದ್ದರೂ ಯೇಸು ಈ ಭೂಮಿಗೆ ಬಂದು ಸುವಾರ್ತೆಯನ್ನು ಸಾರಿದಾಗ ಅವರು ದೇವರೆಂದು ಯಾರಿಗೂ ತಿಳಿದಿರಲಿಲ್ಲ. ಯಾರೊಬ್ಬರು ಅವರನ್ನು ಗುರುತಿಸಲಿಲ್ಲ. ಅದೇಕೆಂದರೆ ಜನರು ದೇವರ ಬಗ್ಗೆ ಸ್ಥಿರವಾದ ಕಲ್ಪನೆಯನ್ನು ಹೊಂದಿದ್ದರು. ಅವರು ಇಡೀ ಮನುಕುಲದ ಮೇಲೆ ಆಳುವ ಮತ್ತು ಅದೃಶ್ಯ ಲೋಕದಲ್ಲಿ ಇಡೀ ವಿಶ್ವವನ್ನು ಅದ್ಭುತ ಶಕ್ತಿ ಮತ್ತು ಅಧಿಕಾರದಿಂದ ಆಳುವವನಾಗಿ ಮಾತ್ರ ಅರ್ಥ ಮಾಡಿಕೊಂಡರು. ಹೀಗೆ ಅವರು ಈ ಭೂಮಿಯಲ್ಲಿ ಶರೀರದಲ್ಲಿ ಜನಿಸಿದಾಗ, ಜನರು ಎಂದಿಗೂ ನಿರೀಕ್ಷಿಸದ ಮಾನವ ರೂಪವನ್ನು ಧರಿಸಿದಾಗ ಅವರು ದೇವರೆಂದು ಯಾರೊಬ್ಬರೂ ಗ್ರಹಿಸಿಕೊಳ್ಳಲಿಲ್ಲ. ಈ ಕಾರಣದಿಂದಲೇ ಸತ್ಯವೇದದ 66 ಪುಸ್ತಕಗಳ ಅತ್ಯಂತ ದೊಡ್ಡ ಮರ್ಮವೆಂದರೆ ದೇವರನ್ನು ಕಂಡುಹಿಡಿಯುವುದು ಮತ್ತು ತಿಳಿದುಕೊಳ್ಳುವುದು ಎಂದು ಸತ್ಯವೇದವು ಹೇಳಿದೆ. ಯೇಸು ದೇವರೆಂದು ಅವರಿಗೆ ತಿಳಿದಿಲ್ಲದ ಕಾರಣ ಅವರು ಆತನನ್ನು ಶಿಲುಬೆಗೇರಿಸಿದರು. ಅವರು ಆತನ ಕೆನ್ನೆಗೆ ಏಟು ಹಾಕಿ ಹೊಡೆದು ಅಪಹಾಸ್ಯ ಮಾಡಿದರು. ಅವರು ದೇವರೆಂದು ಅವರಿಗೆ ತಿಳಿಯದಿದ್ದ ಕಾರಣ ನಜರೇತಿನ ಪಾಷಂಡಮತದವರು ಎಂಬ ಪದವನ್ನು ಯಾವುದೇ ಸಂಕೋಚವಿಲ್ಲದೆ ಬಳಸಿದರು. ತಿಳಿದು ಯಾರೊಬ್ಬರೂ ಹಾಗೆ ಮಾಡುವುದಿಲ್ಲ. ಅವರು ನಮ್ಮಂತೆಯೇ ಕಾಣುತ್ತಿದ್ದರು. ಅವರಿಗೆ ಕಣ್ಣು, ಮೂಗು, ಕಿವಿ ಮತ್ತು ಬಾಯಿ ಇತ್ತು.
ಈ ಕಾರಣದಿಂದಲೇ ಪ್ರವಾದಿಯು ದೇವರ ಮರ್ಮವು ಕ್ರಿಸ್ತ ಎಂದು ಹೇಳಿದನು. ಮತ್ತು ಹೀಗೆ ಕ್ರಿಸ್ತನನ್ನು ತಿಳಿದುಕೊಳ್ಳುವುದು ಎಂದರೆ ದೇವರ ಮರ್ಮವನ್ನು ಗ್ರಹಿಸಿಕೊಳ್ಳುವುದಾಗಿದೆ. ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.